தந்தானே நனித்தானா. ರೈತರು ಕಷ್ಟಪಟ್ಟು ಬೆಳೆಯುವ ಬೆಳೆ ಹವಾಮಾನ ವೈಪರೀತ್ಯದಿಂದಾಗಲಿ ಅಥವಾ ಇನ್ನಾವುದೇ ಕಾರಣದಿಂದಾಗಲಿ ನಷ್ಟವಾದಾಗ ಅದರ ಹಾನಿಯನ್ನು ಭರಿಸಲಾಗದೆ ರೈತರು ಕಂಗಾಲಾಗುತ್ತಾರೆ. ಈ ಸಂಕಷ್ಟ ಪರಿಸ್ಥಿತಿಯಿಂದ ಹೊರಬರಲಾಗದೆ ಸಾಲಕ್ಕೆ ಮೊರೆ ಹೋಗಿ ಮತ್ತೊಂದು ಸಂಕಷ್ಟಕ್ಕೆ ಈಡಾಗುತ್ತಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ರೈತರನ್ನು ಇಂಥ ಸಂಕಷ್ಟ ಪರಿಸ್ಥಿತಿಯಿಂದ ಪಾರು ಮಾಡಲು ಅವರಿಗೆ ನೆರವಾಗಲು ಬೆಳೆ ವಿಮೆಯನ್ನು ಪರಿಚಯಿಸಿವೆ. ರೈತರು ತಾವು ಬೆಳೆದ ಬೆಳೆಗೆ ವಿಮೆ ಮಾಡಿಸಿಕೊಂಡು ಆರ್ಥಿಕ ಹೊರೆಯಿಂದ ಪಾರಾಗಬಹುದು. 2016-17 ಸಾಲಿನ ನೀರಾವರಿ ಮತ್ತು ಮಳೆಯಾಶ್ರಿತ ಸುಮಾರು 22 ಬೆಳೆಗಳನ್ನು ವಿಮೆ ಮಾಡಿಸಲು ಅಧಿಸೂಚಿಸಲಾಗಿದೆ. ಭತ್ತ, ರಾಗಿ, ಮುಸುಕಿನ ಜೋಳ, ಕಡಲೆ, ಉದ್ದು, ಹುರುಳಿ, ಅಗಸೆ, ಸೂರ್ಯಕಾಂತಿ, ನೆಲಗಡಲೆ, ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ ಮುಂತಾದವು ಈ ಪಟ್ಟಿಯಲ್ಲಿವೆ. ಇದೇ ಡಿಸೆಂಬರ್ 31 ಹಿಂಗಾರು ಹಂಗಾಮಿನ ಬೆಳೆಗಳಿಗೆ ವಿಮೆ ಮಾಡಿಸಲು ನೋಂದಾಯಿಸಿಕೊಳ್ಳುವ ಕೊನೆಯ ದಿನವಾಗಿದೆ. ಬೇಸಿಗೆ ಬೆಳೆಗಳಿಗೆ ಜನವರಿಯಿಂದ ಫೆಬ್ರವರಿ 28ರವರೆಗೆ ವಿಮೆ ಮಾಡಿಸಿಕೊಳ್ಳಲು ಅವಧಿ ನಿಗದಿಪಡಿಸಲಾಗಿದೆ. ಹದಿನಾರು-17 ಸಾಲಿನ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿಗೆ ಈಗಾಗಲೇ ಕೃಷಿ ಇಲಾಖೆಯಿಂದ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆಗಳು ಮತ್ತು ಕ್ಷೇತ್ರಗಳನ್ನು ಅಧಿಸೂಚಿಸಲಾಗಿದೆ. ಈ ಯೋಜನೆಯಡಿ ಸುಮಾರು 22 ಬೆಳೆಗಳನ್ನು ಹಿಂಗಾರು ಹಂಗಾಮಿಗೆ ಅಧಿಸೂಚಿಸಲಾಗಿದೆ. ಅಂದರೆ ಭತ್ತ, ಜೋಳ, ರಾಗಿ, ಮುಸ್ಕಿನ ಜೋಳ, ಗೋಧಿ, ಕಡಲೆ, ಉದ್ದು, ಹುರುಳಿ, ಹೆಸರು, ಅಗಸೆ, ಸೂರ್ಯಕಾಂತಿ, ನೆಲಗಡಲೆ, ಕುಸುಮೆ, ಈರುಳ್ಳಿ, ಆಲೂಗೆಡ್ಡೆ, ಟೊಮೊಟೊ, ಈ ರೀತಿ ಎಲ್ಲ ಬೆಳೆಗಳನ್ನು ನೀರಾವರಿ ಮತ್ತು ಮಳೆಯಾಶ್ರಿತವಾಗಿ ವಿಂಗಡಿಸಿ ಅಧಿಸೂಚಿಸಲಾಗಿದೆ. ಹಾಗೂ ಬೇಸಿಗೆ ಹಂಗಾಮಿಗೆ 7 ಬೆಳೆಗಳನ್ನು ಅಧಿಸೂಚಿಸಲಾಗಿದೆ. ಭತ್ತ, ರಾಗಿ, ನೆಲಗಡಲೆ, ಸೂರ್ಯಕಾಂತಿ, ಈರುಳ್ಳಿ, ಇವುಗಳನ್ನು ಮಳೆಯಾಶ್ರಿತ ಮತ್ತು ನೀರಾವರಿ ಹೀಗೆ ವಿಂಗಡಿಸಿ ಅಧಿಸೂಚಿಸಲಾಗಿದೆ. ಈ ಬೆಳೆಗಳಿಗೆ ತಾವು ಹಿಂಗಾರು ಹಂಗಾಮಿನಲ್ಲಿ ನೋಂದಾಯಿಸಿಕೊಳ್ಳಲು ಕೊನೆಯ ದಿನಾಂಕ 31 ಆಗಿರುತ್ತದೆ. ಇದೇ 31 ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿಸಿಕೊಂಡು ಇದರ ಪ್ರಯೋಜನವನ್ನು ಪಡೆಯಬೇಕಾಗಿ ವಿನಂತಿಸುತ್ತೇನೆ. ರೈತ ಬಾಂಧವರು ಬ್ಯಾಂಕ್ಗಳಲ್ಲಿ, ರೈತ ಸಂಪರ್ಕ ಕೇಂದ್ರಗಳಲ್ಲಿ, ತೋಟಗಾರಿಕೆ ಇಲಾಖೆಗಳಿಗೆ ಭೇಟಿ ನೀಡಿ ಅರ್ಜಿ ಪಡೆದು ಆಯಾ ಬೆಳೆಗೆ ನಿಗದಿಪಡಿಸಿದ ವಿಮಾ ಕಂತನ್ನು ತುಂಬಿ ನೋಂದಾಯಿಸಿಕೊಳ್ಳಬಹುದು. ಈ ತಮ್ಮ ವಿಮಾ ಕಂತನ್ನು ಕಟ್ಟಬೇಕಾಗತ್ತೆ. ಉದಾಹರಣೆಗೆ 1 ಎಕರೆಗೆ ಜೋಳಕ್ಕೆ ಮಳೆಯಾಶ್ರಿತಕ್ಕೆ 1 ಎಕರೆಗೆ 186 ರೂಪಾಯಿ, ಹೀಗೆ ವಿವಿಧ ಬೆಳೆಗಳಿಗೆ ವಿವಿಧ ಬೇರೆ ಬೇರೆ ವಿಮಾ ಕಂತನ್ನು ತಾವು ಕಟ್ಟಿಬಿಟ್ಟು ಹತ್ತಿರದ ಬ್ಯಾಂಕುಗಳಲ್ಲಿ ಅಥವಾ ನೀವು ಹತ್ತಿರದ ನಮ್ಮ ರೈತ ಸಂಪರ್ಕ ಕೇಂದ್ರಗಳನ್ನಾದರೂ ಸಂಪರ್ಕ ಮಾಡಬಹುದು, ಅಥವಾ ತೋಟಗಾರಿಕೆ ಇಲಾಖೆಯನ್ನಾದರೂ ಸಂಪರ್ಕ ಮಾಡಿ ತಮಗೆ ಮಾಹಿತಿ ದೊರಕುತ್ತೆ. ಮತ್ತು ಅರ್ಜಿ ನಮೂನೆ ಕೂಡ ಎಲ್ಲ ಬ್ಯಾಂಕುಗಳಲ್ಲಿ ಸೌಲಭ್ಯ ಇದೆ, ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸೌಲಭ್ಯ ನಿಮಗೆ ದೊರಕುತ್ತೆ. ತಾವು ಎಲ್ಲ ಈ ರೀತಿ ಬೆಳೆಗೆ ನೋಂದಣಿ ಮಾಡಿಕೊಂಡು ವಿಮೆಯಡಿ ಪ್ರಯೋಜನ ಪಡ್ಕೋಬೇಕು ಅಂತ ರೈತ ಬಾಂಧವರಲ್ಲಿ ವಿನಂತಿಸುತ್ತೇನೆ. ನೈಸರ್ಗಿಕ ವಿಕೋಪದಿಂದ ಬಿತ್ತಿದ ಬೀಜ ಬಿತ್ತನೆಯಾಗದ ಸಂದರ್ಭದಲ್ಲೂ ಕೂಡ ರೈತ ಬಾಂಧವರಿಗೆ ಶೇಕಡ 25% ವಿಮಾ ಪರಿಹಾರ ನೀಡಲಾಗುತ್ತದೆ. ಈ ಯೋಜನೆಯಡಿ ತಮಗೆ ಮುಂಗಾರು ಹಂಗಾಮಿನಲ್ಲಿ ಹೇಗೆ ವ್ಯವಸ್ಥೆ ಇತ್ತೋ ಹಾಗೇ ಕೂಡ ಏನು ಪ್ರಕೃತಿ ವಿಕೋಪದಿಂದ ಬಿತ್ತನೆ ಆಗದಿದ್ದ ಪಕ್ಷದಲ್ಲೂ ಕೂಡ ನಿಮಗೆ ಪ್ರಿವೆಂಟೆಡ್ ಆ್ಯಂಡ್ ಪ್ರೀ ಸೋಯಿಂಗ್ ರಿಸ್ಕ್ ಅಂತ ಕವರೇಜ್ ಬರುತ್ತೆ. ಅದರಲ್ಲಿ ಶೇಕಡ 25% ನಿಮಗೆ ಅಕಸ್ಮಾತ್ ಒಂದು ಇನ್ಶೂರೆನ್ಸ್ ಯೂನಿಟಲ್ಲಿ, ಅಂದರೆ ಒಂದು ಗ್ರಾಮ ಪಂಚಾಯತಿನಲ್ಲಿ ಶೇಕಡ 75%ಕ್ಕಿಂತ ಹೆಚ್ಚಿನ ಭಾಗ ಬಿತ್ತನೆ ಆಗದಿದ್ದ ಪಕ್ಷದಲ್ಲಿ ಅಥವಾ ಅರ್ಲಿ ಸ್ಟೇಜಸ್ಸಲ್ಲಿ ಮೊಳಕೆ ಹಂತದಲ್ಲಿ ನಾಶವಾದಂಥ ಪಕ್ಷದಲ್ಲಿ ನಿಮಗೆ ಶೇಕಡ 25% ಒಂದು ಕ್ಲೇಮ್ ವಿಮಾ ಪರಿಹಾರ ದೊರಕುತ್ತೆ. ಮತ್ತು ಅಲ್ಲಿಗೆ ವಿಮೆ ಕ್ಲೋಸ್ ಆಗುತ್ತೆ.
ಮತ್ತೆ ಅಕಸ್ಮಾತ್ ನೀವು ಮಧ್ಯದಲ್ಲಿ ಸೋಯಿಂಗ್ ಮಾಡಿ ಮತ್ತೆ ಬಿತ್ತನೆ ಮಾಡಿ ಕಟಾವು ಮಾಡಿದ ಮಾಡೋ ಮಧ್ಯದಲ್ಲಿ ಏನಾದರೂ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟ ಆದರೆ, ಹೆಚ್ಚಿನ ಮಳೆ ಬಂದು ಅತಿವೃಷ್ಟಿ ಅನಾವೃಷ್ಟಿಯಾಗಿ ನಷ್ಟವಾದಂಥ ಪಕ್ಷದಲ್ಲೂ ಕೂಡ ಈ ಒಂದು ಸೌಲಭ್ಯ ಇರುತ್ತೆ. 25% ತಕ್ಷಣಕ್ಕೆ ಕೊಡುವಂಥದ್ದಿರುತ್ತೆ. ಆಮೇಲೆ ನಂತರದಲ್ಲಿ ಅಂತಿಮವಾಗಿ ಏನು ಬೆಳೆ ಕಟಾವು ಪ್ರಯೋಗಗಳು ಬಂದಾಗ ಏನು ಪರಿಹಾರ ಬರುತ್ತೋ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋವಂಥದ್ದು ತಮಗೆ ಸೌಲಭ್ಯ ಇದೆ. ಕಟಾವಿಗೆ ನಂತರ ಬೆಳೆ ಒಣಗಲು ಹೊಲದಲ್ಲೇ ಬಿಟ್ಟ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪದಿಂದಾಗಿ ನಷ್ಟವಾದಾಗಲೂ ವೈಯಕ್ತಿಕ ಪರಿಹಾರ ಪಡೆಯಬಹುದು. ಬಿತ್ತನೆಯಿಂದ ಕಟಾವಾಗುವ ಮಧ್ಯದ ಹಂತದಲ್ಲೂ ನಷ್ಟ ಉಂಟಾದಲ್ಲಿ ತಕ್ಷಣಕ್ಕೆ 20% ಪರಿಹಾರ ಒದಗಿಸಲಾಗುತ್ತದೆ. ಏನಾದರೂ ಕಟಾವು ಮಾಡಿ ನೀವು ಒಣಗೋಕ್ಕೆ ಬಿಡ್ತೀರಾ ಕೆಲವು ಬೆಳೆಗಳನ್ನು, ಭತ್ತ ರಾಗಿ ಇಂಥದನ್ನು ಕಟಾವು ಮಾಡಿ ಹೊಲದಲ್ಲೇ ಒಂದು ಒಣಗೋಕ್ಕೆ ಒಂದು ಸ್ವಲ್ಪ ದಿನ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನಾಗಿ ಮಳೆ ಬಂದು ಸೈಕ್ಲೋನ್ ಆಗಿ ಮಳೆ ಬಂದು ಏನಾದರೂ ಬೆಳೆ ಹಾನಿಯಾದ ಪಕ್ಷದಲ್ಲಿ ತಮಗೆ ಆವಾಗಲೂ ಸಹ ನೀವು ಇನ್ಶೂರೆನ್ಸ್ ಕಂಪನಿಯವ್ರನ್ನ ಅಥವಾ ಇಲಾಖೆಯವ್ರನ್ನ ಈ ಒಂದು ಪರಿಸ್ಥಿತಿ ಉಂಟಾದ 48 ಗಂಟೆಗಳಲ್ಲಿ ನೀವು ಒಂದು ಮಾಹಿತಿಯನ್ನು ನೀಡಿದ್ರೆ ಇದರಲ್ಲೂ ಸಹ ನಾವು ಇಲಾಖೆ ಮತ್ತು ವಿಮಾ ಕಂಪನಿಯವರು ಬಂದು ಏನು ನಷ್ಟ ಆಗಿದೆ ಅಂತ ಪರಿಶೀಲಿಸಿ ಅನಲೈಸ್ ಮಾಡಿ ಒಂದು ಇಂಡಿವಿಜುವಲ್ ಬೇಸಿಸಲ್ಲಿ ಒಂದು ವಿಮೆ ಪರಿಹಾರ ಕೊಡುವಂತಕ್ಕಂಥ ಸೌಲಭ್ಯ ಇದೆ. ಮತ್ತು ಏನಾದರೂ ಮಧ್ಯದಲ್ಲಿ ಈ ಇದೆ ಬಿತ್ತನೆ ಆಗಿ ಕಟಾವಿಗೆ ಮಧ್ಯದಲ್ಲಿ ಏನಾದರೂ ಆಲಿಕಲ್ಲು ಮಳೆ ಮತ್ತು ಮಳೆ ಬಂದಾಗ ಅಥವಾ ಹೆಚ್ಚಿನ ಮಳೆ ಬಂದು ಬೆಳೆ ಮುಳುಗಡೆ ಆದಾಗ ಆದಾಗಲೂ ಕೂಡ ಇಂಥ ಸಂದರ್ಭದಲ್ಲಿ ನೀವು ಈ ಒಂದು ಘಟನೆಯಾದ 48 ಗಂಟೆಯೊಳಗೆ ಇಲಾಕೆ ಅಧಿಕಾರಿಗಳನ್ನ ಅಥವಾ ವಿಮಾ ಸಂಸ್ಥೆಯವ್ರನ್ನ ಅಥವಾ ಬ್ಯಾಂಕ್ಗಳ ಮೂಲಕ ವಿಮಾ ಸಂಸ್ಥೆಯವರಿಗೆ ಮಾಹಿತಿ ತಲುಪಿಸಿದ್ರೆ ಇದಕ್ಕೂ ಸಹ ಒಂದು ಇಂಡಿವಿಜುವಲ್ ಬೇಸಿಸ್ ಮೇಲೆ ವೈಯಕ್ತಿಕವಾಗಿ ಒಂದು ಅನಾಲಿಸಿಸ್ ಟೀಮ್ ಬಂದು ಒಂದು ನಷ್ಟವನ್ನು ಇದು ಮಾಡಿ ಪರಿಶೀಲಿಸಿ ಈ ಸಂದರ್ಭದಲ್ಲೂ ಕೂಡ ವಿಮಾ ಸಂಸ್ಥೆಯವರು ಮತ್ತು ಇಲಾಖೆಯವರು ಒಟ್ಟುಗೂಡಿ ನಷ್ಟವನ್ನು ಪರಿಶೀಲಿಸಿ ನಷ್ಟವನ್ನು ಭರಿಸಿಕೊಡುವಂಥ ಸೌಲಭ್ಯ ಕೂಡ ಇರುತ್ತೆ. ರೈತ ಬಾಂಧವರು ಅವಶ್ಯಕ ದಾಖಲೆಗಳನ್ನು ನೀಡಿ ಸಕಾಲದಲ್ಲಿ ನೋಂದಣಿ ಮಾಡಿಸಿಕೊಂಡು ವಿಮೆ ಸೌಲಭ್ಯದ ಲಾಭ ಪಡೆಯಬಹುದು. ಈ ಎಲ್ಲ ಸೌಲಭ್ಯಗಳನ್ನು ಪಡೆಯಲು ನೀವು ನೋಂದಾಯಿಸಿಕೊಳ್ಳೋದು ಮುಖ್ಯ. ಅದರಿಂದ ಈ ಕೊನೆಯ ದಿನಾಂಕ ಏನು ಹಿಂಗಾರಿಗೆ ಡಿಸೆಂಬರ್ 31 ಇದೆ, ಅದರೊಳಗೆ ನೋಂದಾಯಿಸಿಕೊಳ್ಳಿ. ನಿಗದಿತ ವಿಮಾ ಕಂತನ್ನು ಕಟ್ಟಿಬಿಟ್ಟು ಮತ್ತು ದಾಖಲಾತಿಗಳೊಂದಿಗೆ ನೋಂದಾಯಿಸಿಕೊಳ್ಳಿ. ಹಾಗೆ ಬೇಸಿಗೆ ಹಂಗಾಮಿಗೆ ಇದು ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ. ಜನವರಿಯಿಂದ ಸ್ಟಾರ್ಟ್ ಆಗಿ 28 February ಮುಕ್ತಾಯವಾಗುತ್ತೆ. 28 ಬೇಸಿಗೆ ಹಂಗಾಮಿನಲ್ಲಿ ಏನು ಬೆಳೆ ತಗೊಳ್ದು ಕೊಡ್ತೀರೋ ಅದಕ್ಕೆ ಅಧಿಸೂಚಿಸಲಾಗಿದೆ ಬೆಳೆಗಳನ್ನು. ಅದನ್ನು ಸಹ ಬೇಸಿಗೆ ಹಂಗಾಮಿಗೆ 28 ನೋಂದಾಯಿಸಿಕೊಂಡ್ರೆ ಈ ಎಲ್ಲ ಸೌಲಭ್ಯಗಳನ್ನು ನೀವು ಪಡೆದುಕೊಂಡು ನಿಮ್ಮ ಏನು ನಷ್ಟ ಆದಂಥ ಸಂದರ್ಭದಲ್ಲಿ ಒಂದು ಪ್ರೊಟೆಕ್ಷನ್, ಒಂದು ಪರಿಹಾರ ಸಿಗುತ್ತೆ. ರಾಜ್ಯದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ 22 ಬೆಳೆಗಳಿಗೆ ಅಧಿಸೂಚಿಸಲಾಗಿದೆ. ವಿವಿಧ ಬೆಳೆಗಳಿಗೆ ಅಧಿಸೂಚಿಸಲಾಗಿದೆ. ನೀರಾವರಿ ಮತ್ತು ಮಳೆಯಾಶ್ರಿತ ಅಂತ ವಿಂಗಡಣೆ ಮಾಡಿ ವಿವಿಧ 22 ಬೆಳೆಗಳಿಗೆ ಏನು ನಮ್ಮ ರಾಜ್ಯದಲ್ಲಿ ಏನು ಬೆಳೆಗಳನ್ನು ಬೆಳಿತೀವಿ ಅಂತ ಎಲ್ಲ ಬೆಳೆಗಳಿಗೂ ಬಹುತೇಕ ಎಲ್ಲ ಬೆಳೆಗಳಿಗೂ ನಾವು ಅಧಿಸೂಚನೆ ಮಾಡಿದ್ದೀವಿ. ಅದನ್ನು ತಾವು ಕೊನೆಯ ದಿನಾಂಕದೊಳಗೆ ಹಿಂಗಾರು ಹಂಗಾಮಿಗೆ ಕೊನೆಯ ದಿನಾಂಕ 31 ಇದೇ ಡಿಸೆಂಬರ್ 31 ಆಗಿರುತ್ತದೆ ಮತ್ತು ಬೇಸಿಗೆ ಹಂಗಾಮಿಗೆ ಜನವರಿಯಿಂದ ಪ್ರಾರಂಭವಾಗಿ 28 ಕೊನೆಯ ದಿನಾಂಕ ಆಗಿರುತ್ತದೆ. ರೈತ ಬಾಂಧವರು ತಮ್ಮ ಪಾಲಿನ ವಿಮಾ ಕಂತನ್ನು ಕಟ್ಟಿಬಿಟ್ಟು ಹತ್ತಿರದ ಬ್ಯಾಂಕುಗಳಲ್ಲಿ ಅಥವಾ ಇನ್ಶೂರೆನ್ಸ್ ಏಜೆಂಟ್ಸ್ ಏನಿದ್ದಾರೆ ಅವರು ನಮ್ಮ ಇಲಾಖೆ ಅವರು ಅಲ್ಲೂ ಸಿಗ್ತಾರೆ, ಅಂದರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇರ್ತಾರೆ, ಹಾಗೂ ಬ್ಯಾಂಕುಗಳಲ್ಲೂ ಸಹ ನೀವು ನೋಂದಾಯಿಸ್ಕೊಳ್ಬಹುದು ವಿಮಾ ಕಂತು ಮತ್ತು ದಾಖಲಾತಿಗಳೊಂದಿಗೆ.
ಬೆಳೆ ಸಾಲ ಪಡೆದ ರೈತರಿಗೆ ವಿಮೆ ಮಾಡಿಸುವುದು ಕಡ್ಡಾಯ. ಆದರೆ ಬೆಳೆ ಸಾಲ ಪಡೆಯದ ರೈತರು ಐಚ್ಛಿಕವಾಗಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಇದು ಬೆಳೆ ಸಾಲ ಪಡೆದ ರೈತರಿಗೆ ಕಡ್ಡಾಯ ಆಗಿರುತ್ತದೆ. ಬೆಳೆ ಸಾಲ ಏನು ನೀವು ಹಿಂಗಾರು ಹಂಗಾಮಿನಲ್ಲಿ ಪಡ್ಕೊಂಡಿರ್ತೀರೋ ಈ ಎಲ್ಲ ಅಧಿಸೂಚಿತ ಬೆಳೆಗಳಿಗೆ, ಇದಕ್ಕೆ ಬ್ಯಾಂಕಿನವರೇ ತಮ್ಮ ವಿಮಾ ಕಂತನ್ನು ಮುರಿದುಕೊಂಡು ವಿಮೆಗೆ ಒಳಪಡಿಸ್ತಾರೆ. ಅಥವಾ ಅದೇನಾದರೂ ನಿಮಗೆ ಸೌಲಭ್ಯ ಸಿಗಲಿಲ್ಲ ಅಂತ ಬಂದರೆ ನೀವು ಬ್ಯಾಂಕ್ಗಳನ್ನು ಸಹ ಸಂಪರ್ಕಿಸಿ ತಮ್ಮ ವಿಮಾ ಕಂತನ್ನು ಇದನ್ನು ಕಟಾವು ಮಾಡಲು ತಿಳಿಸಬಹುದಾಗಿದೆ. ಮತ್ತು ಬೆಳೆ ಸಾಲ ಪಡೆಯದ ರೈತರು ತಾವು ಸ್ವತಃ ತಾವೇ ಐಚ್ಛಿಕವಾಗಿ ಬ್ಯಾಂಕ್ಗಳಲ್ಲ ತಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲಿ ನೋಂದಾಯಿಸ್ಕೊಳ್ಬೇಕಾಗಿ ವಿನಂತಿಸುತ್ತೆ. ಈ ವಿಮೆಗೆ ನೋಂದಾಯಿಸ್ಕೊಳ್ಳಲು ನಿಗದಿತ ವಿಮಾ ಕಂತು ಏನು ಮೊತ್ತ ಇದೆ ಅದನ್ನು ಒಂದು ಎಕರೆಗೆ ಇಷ್ಟಂತ ಇರುತ್ತೆ. ನೀವು ಹತ್ತಿರದ ಬ್ಯಾಂಕ್ನಲ್ಲಿ ಸಂಪರ್ಕ ಮಾಡಿದ್ರೆ ಅವರು ಹೇಳ್ತಾರೆ ಎಷ್ಟು ವಿಮಾ ಮೊತ್ತವನ್ನು ಕಟ್ಟಬೇಕು ಅಂತ. ಮತ್ತು ಇದರೊಂದಿಗೆ ತಮ್ಮ ಜಮೀನಿಗೆ ಸಂಬಂಧಪಟ್ಟಂತೆ ಪಹಣಿ ಅಥವಾ RTCನ ನೀಡಬೇಕಾಗುತ್ತೆ. ಹಾಗೂ ಒಂದು ಅರ್ಜಿ ನಮೂನೆ ಅಲ್ಲೇ ಸಿಗುತ್ತೆ ಸ್ಥಳೀಯವಾಗಿ. ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಅಥವಾ ಭರ್ತಿ ಮಾಡೋ ಸಂದರ್ಭದಲ್ಲಿ ನಮ್ಮ ಏನು ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಅಥವಾ ಬ್ಯಾಂಕ್ ಅಧಿಕಾರಿಗಳು ಸಹ ತಮಗೆ ಸಹಕಾರ ಮಾಡ್ತಾರೆ. ಭರ್ತಿ ಮಾಡುವಂಥ ಸಂದರ್ಭದಲ್ಲಿ ಅವರ ಸಹಕಾರ ಪಡೆದು ಈಗ ಎಲ್ಲ ದಾಖಲಾತಿಗಳನ್ನು ನೀಡಿ ಮತ್ತು ಈ ಒಂದು ವಿಮೆಗೆ ನೋಂದಾಯಿಸಿಕೊಳ್ಳಲು ಬ್ಯಾಂಕಿನ ಒಂದು ಪಾಸ್ ಪುಸ್ತಕ ಅಂದರೆ ಬ್ಯಾಂಕಲ್ಲಿ ನಿಮ್ಮದು ಖಾತೆ ಕಡ್ಡಾಯವಾಗಿರಬೇಕಾಗತ್ತೆ. ಯಾವುದಾದ್ರೂ ಒಂದು ಬ್ಯಾಂಕು ಅದರ ಸಂಬಂಧಪಟ್ಟಂಥ ದಾಖಲೆಗಳನ್ನು ನೀಡಬೇಕಾಗತ್ತೆ. ಈ ಎಲ್ಲ ದಾಖಲಾತಿಗಳನ್ನು ನೀಡಿ ನೀವು ವಿಮೆಗೆ ಒಳಪಡಲು ವಿನಂತಿಸಿಕೊಳ್ತೇನೆ. ಈ ವಿಮೆಯನ್ನು ಅನ್ನೋದನ್ನು ಯಾಕೆ ಮಾಡಬೇಕಂದ್ರೆ ಈಗ ಈ ಎಷ್ಟೋ ಈಗ ಕಂಟಿನ್ಯೂಸ್ ಬರಗಾಲ ನಿರಂತರವಾಗಿ ಬರ ಪರಿಸ್ಥಿತಿ ಇದೆ. ಬೆಳೆಯನ್ನು ಬಿತ್ತಿರ್ತಾರೆ, ಆಮೇಲೆ ಬೆಳೆ ಒಂದು ನಿಮಗೆ ಇಷ್ಟು ಬರಬೇಕು ಅಂತ ಇರುತ್ತೆ, ಅಷ್ಟು ಒಂದು ಇಳುವರಿ ಬರೋದಿಲ್ಲ, ನಷ್ಟ ಆಗುತ್ತೆ. ಆಮೇಲೆ ಮಧ್ಯ ಏನು ಆಲಿಕಲ್ಲು ಆಗಿರ್ಬೋದು, ಅತಿವೃಷ್ಟಿ, ಅನಾವೃಷ್ಟಿ, ಹೀಗೆ ಎಲ್ಲ ಒಂದು ಪ್ರಕೃತಿ ವಿಕೋಪದಿಂದ ನಷ್ಟ ಉಂಟಾಗುತ್ತೆ. ಈ ಎಲ್ಲ ಒಂದು ನಷ್ಟಗಳನ್ನು ಸರಿತೂಸ್ ಅಂದರೂ ಒಂದು ಪ್ರೊಟೆಕ್ಷನ್ ನಿಮಗೆ ಪರಿಹಾರ ಒಂದು ಇದನ್ನ ಕಂಡುಕೊಳ್ಳೋದಕ್ಕೆ ಸರ್ಕಾರ ಈ ಒಂದು ಬೆಳೆ ವಿಮೆ ಯೋಜನೆಯನ್ನು ಹೊರತಂದಿದೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಇದರಲ್ಲಿ ಬಹುತೇಕ ಎಲ್ಲ ಬೆಳೆಗಳನ್ನು ನಾವು ಅಧಿಸೂಚಿಸಿದ್ದೀವಿ. ಆದ ಕಾರಣ ಈ ಒಂದು ನಷ್ಟವನ್ನು ಒಂದು ಪರಿಹಾರವನ್ನು ನಷ್ಟಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ನೀವು ಬೆಳೆ ವಿಮೆ ಯೋಜನೆಯಡಿ ನೋಂದಾಯಿಸ್ಕೊಳ್ಬೇಕಾಗಿತ್ತು.